ಮೊದಲ ಬಾರಿಗೆ ಇಂಡಿ ತಾಲೂಕಿನಿಂದ ಸುರ್ಭಿ ಟ್ರಾವೆಲ್ಸ್ ಆರಂಭ. ಎಂಡಿ ಹುಮ್ನಾಬಾದ್ ಅಥವಾ ಶಕೀಲ್ ಮೊಮೆನ್. ಮೊಬೈಲ್ ಸಂಖ್ಯೆ 9611443333 ಅಥವಾ 9901115506. ಶಾಪ್ ನಂಬರ್ 3, ಮಿನಿ ವಿಧಾನಸೌಧದ ಮುಂಭಾಗ, ಶಾಂತೇಶ್ವರ್ ಕಾಂಪ್ಲೆಕ್ಸ್, ಸಿಂದಗಿ ರಸ್ತೆ, ಇಂಡಿ. ಇಂಡಿ ಸಭೆಯ ಮುಖ್ಯ ಅಧಿಕಾರಿಗಳು ತುರ್ತು ಸಭೆಯಲ್ಲಿ ಎಲ್ಲ ಸದಸ್ಯರುಗಳ ಮುಂದೆ ಕ್ಷಮೆಯನ್ನು ಯಾಚಿಸುವಂಥ ಘಟನೆ ನಡೆದಿದೆ. ದಿನಾಂಕ 2/9/2021 ಪುರಸಭೆಯ ವ್ಯಾಪ್ತಿಯಲ್ಲಿ ಕರೆದ ತುರ್ತು ಸಭೆಯಲ್ಲಿ ಒಬ್ಬ ಇಂಜಿನಿಯರ್ ಮಾಡಿರುವಂಥ ತಪ್ಪಿಗೆ ಪುರಸಭೆ ಅಧಿಕಾರಿ ಮುಖ್ಯ ಅಧಿಕಾರಿಗಳು ಕ್ಷಮೆಯನ್ನು ಯೋಚನೆ ಮಾಡಿದ್ದಾರೆ. ಬನ್ನಿ, ಇದು ಏನಿದೆ, ಯಾಕೆ ಕ್ಷಮೆಯನ್ನು ಯೋಚನೆ ಮಾಡಿದಿರು, ಯಾಕೆ ಹೀಗಾಯಿತು ಅನ್ನುವಂಥದ್ದು ವಿವರವಾಗಿ ನಾವು ವೀಕ್ಷಿಸೋಣ. JCB ಖರೀದಿಯಲ್ಲಿ 500,000 ಲಪ್ಟಾಯಿಸುವಂಥ ಪ್ರಯತ್ನ ಮಾಡಿದ್ರು. ಅದು ಒಂದೇದು ಯಾವ ಧೈರ್ಯ ಮೇಲೆ ತಂದಿರಿ ಗೊತ್ತಿಲ್ಲ ನಮಗೆ. ಅದರ ಏನ್ ಅವ್ಯವಹಾರ ಅದನ್ನು ಅದನ್ನು ನಮಗೆ ಗೊತ್ತಿಲ್ಲ. ಆದ್ರೆ 40,000 ರೂಪಾಯಿ ಇದ್ದಿದ್ದು 35 ಯಾಕೆ ತಂದ್ರಿ? ಮತ್ತೆ ಈಗ ಅದ್ರಲ್ಲಿ ಏನ ಫೈಲರ್ ಹೇಳಿ ಸರ್? 40 ಬೇಕಲ್ಲ, ಏನಾರ ಏನ್ ಪ್ರೂಫ್ ಏನ ಸರ್? ಫೈಲ್ ಸರ್, ನೀವು ಟೆಂಡರ್ ಕೊಟ್ಟಿದ್ದು ಗಾಡಿ ಬಂದ್ರಿ, ಈಗ ಅವ್ರಿಗೆ ಬಿಲ್ ಮಾಡ್ರಿ ಏನಿಲ್ಲ, ಅದು ಫೈಲರ್ ಹೇಳಿದ್ರಿ. ಒಟ್ಟು ಸರ್, ಅದು ಫೈಲ್ ತೋರಿಸ್ ನೋಡ್ರಿ ಸರ್. ನೀವು ಎಲ್ಲ ಇಂತ ತಪ್ಪು ಕೆಲಸ ಮಾಡಿ ಒಟ್ಟು ಎಲ್ಲ ತಂದು ಏನ್ ಮಾಡ್ಲತ್ರು ಏನಿಲ್ಲ ನಿಮ್ಗೆ ಉಪಾಧ್ಯಕ್ಷರಿಗೆಲ್ಲ ನೀವು ತಪ್ಪು ಗೈಡೆನ್ಸ್ ಕೊಡಕ್ ಹೋಗ್ಬೇಡ್ರಿ. ಏನ್ರಿ ನೀವೆಲ್ಲ ನಿಮ್ ದಾರಿ ತಪ್ಪುದ್ರಿಂದ ಇಲ್ಲೆಲ್ಲ ಹೊಡೆದಾಡ ಪರಿಸ್ಥಿತಿ ಅದ, ಇಲ್ಲಿ ಜಗಳ ಪರಿಸ್ಥಿತಿ ಅದ. ನಿಮ್ಮೆಲ್ಲ ಕರೆಕ್ಟ್ ಗೈಡೆನ್ಸ್ ಕೊಡ್ತಾರೆ, ಹಂಗೆಲ್ಲ ತಪ್ಪು ಮಾಡಬೇಡ್ರಿ ನೀವು. ಏನ್ರಿ ಬಂದ್ರಿ ಮುಂದೆ
ಪೂಜಾ ಮಾಡೋದ್ ಬೆಳಗ್ಗೆ ಒಪ್ಪಿ ಕೊಟ್ಟಂಗ ಐತ್ರಿ ಈಗ ಅಲ್ಲ ನೀವು ಈಗ ಪೂಜೆ ಮಾಡ್ರಿ ನೀವು ಈ ಪೂಜೆ ಮಾಡ್ರಿ ಅಂದ್ರೆ ಅದಕ್ಕೆ ಒಪ್ಪಿ ಕೊಟ್ಟಂಗ ಏನಿಲ್ಲ ಮತ್ತೆ ನೀವು ಮತ್ತೆ 6 ಲಕ್ಷ ರೂಪಾಯಿ ಏನೈತ್ರಿ ಪುರಸಭೆಯಲ್ಲಿ ಇನ್ನೇ ಈಗ ಆಗಿರತಕ್ಕಂತ ಒಂದು ತುರ್ತು ಸಭೆಯ ನಿಯಮಾವಳಿ ಪ್ರಕಾರ ಒಂದು ಇಂಡಿ ನಗರದ ಅಭಿವೃದ್ಧಿ ಸಲುವಾಗಿ ಮತ್ತು 2020-21 ಹಣಕಾಸು 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಸಲುವಾಗಿ ಮತ್ತು ಈಗಾಗಲೇ ಒಂದು ಈ ಜರುಗಿರತಕ್ಕಂತ ಒಂದು ಸಭೆಯಲ್ಲಿ ತುರ್ತು ಸಭೆ ಜರುಗಿತು. ಈ ಸಭೆಯಲ್ಲಿ ಒಂದು ಏನೊಂದು ಅವ್ಯವಹಾರ ಆಗ್ಯದಪ್ಪ ಅಂತಂದ್ರೆ ಈಗಾಗಲೇ ಒಂದು ಒಂದು ಆಫೀಸರ್ ಏನದಾರ ಇಂಜಿನಿಯರ್ ಏನದಾರ ತಪ್ಪ ಗೈಡೆನ್ಸ್ ಕೊಟ್ಟು ಇಲ್ಲಿ ಇರ್ತಕ್ಕಂಥ ಎಲ್ಲ ಕೌನ್ಸಿಲರ್ಗಳನ್ನು ತಲೆ ತಗ್ಗಿಸುವಂಥ ಕೆಲಸ ಮಾಡ್ಯಾರ. ಅದಕ್ಕೆ ಇನ್ನು ಮುಂದೆ ಆ ಕ್ಷೇಮಾಚರಣೆ ಕೇಳರು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಹಿಂಪಡೆದಿದ್ದೀವಿ. ಈ JCB ಒಂದು 5 ಲಕ್ಷ ರೂಪಾಯಿವರೆಗೂ ಅವ್ಯವಹಾರ ಆಗುವ ಸಂದರ್ಭ ಮತ್ತು ಸಂಭವ ಇತ್ತು. ಅದಕ್ಕೆ ಅದನ್ನು ಅವಕಾಶ ಕೊಡದೆ ನಾವೆಲ್ಲರೂ ಕೂಡಿಸಿದ ಸದಸ್ಯರು ಎಚ್ಚರಾಗಿ ಮತ್ತು ಅವರ ನೌಕರಿಯನ್ನು ಜವಾಬ್ದಾರಿಯುತವಾಗಿ ವ್ಯಕ್ತಿ ಇರತಕ್ಕಂಥ ಒಬ್ಬ ಇಂಜಿನಿಯರ್ ತಪ್ಪು ಮಾಡೋದ್ರಿಂದ ಅದನ್ನು ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ನಾವು DC ಅವರಿಗೂ ಮನವಿ ಸಲ್ಲಿಸಿದ್ದೀವಿ ಮತ್ತು ಅದನ್ನು ಚರ್ಚೆ ಬಂದಾಗ ಅದು ತಪ್ಪು ಮಾಡಿದ್ದೆ ನಿಜ ಆಗಿತ್ತು. ಅದರ ಸಲುವಾಗಿ ಸಭೆಯಲ್ಲಿ ಏನು ನಿರ್ಣಯ ತಗೊಂಡ್ಯಪ್ಪ ಅಂತಂದ್ರೆ ಇನ್ನೊಮ್ಮೆ ಆ ಥರ ತಪ್ಪು ಆಗಬಾರ್ದು ಮತ್ತು ಎಲ್ಲ ಕೌನ್ಸಿಲರ್ಗಳು ತಪ್ಪು ಗೈಡೆನ್ಸ್ ಕೊಡಬಾರದು, ಹಿಂದಾಗಿರ್ತಕ್ಕಂಥ ಅಭಿವೃದ್ಧಿಗಳ ಬಗ್ಗೆ ಸ್ವಲ್ಪ ಕೆಲಸ ಸರಿಯಾಗಿ ಮಾಡ್ರಿ, ಮತ್ತು ಕಳಪೆ ಕಾಮಗಾರಿ ಆಗ್ಯಾವ, ಯಾವುದೇ ರೀತಿಯಲ್ಲಿನೂ ವಾರ್ಡ್ನಲ್ಲಿ ಆಗಿರ್ತಕ್ಕಂಥ ಒಂದು 2-3 ಕೋಟಿ ರೂಪಾಯಿ ಕೆಲಸ ಏ ಒಂದು 19-20 ಸಾಲಿನಲ್ಲಿನ ಕಾಮಗಾರಿ ಆಗ್ಯದ, ಭಾಳ ಕೆಲಸ ಒಳ್ಳೆಯದಾಗಿಲ್ಲ, ಅಲ್ಲಲ್ಲಿ ಸ್ವಲ್ಪ ಕೆಟ್ಟ ಪರಿಸ್ಥಿತಿಯಲ್ಲಿ ಒಂದು ಕಳಪೆ ಕಾಮಗಾರಿ ಆಗ್ಯದ. ಅದರ ಬಗ್ಗೆ ಕೂಡ ಒಂದು ಮುಂಜಾಗೃತ ಕ್ರಮವಾಗಿ ಈ ಬಂದಿರತಕ್ಕಂಥ ಒಂದು ಅನುದಾನವನ್ನು ಆದಷ್ಟು ಗುಣಮಟ್ಟದವಾಗಿ ಸದ್ಬಳಕೆ ಮಾಡಬೇಕು ಅಂತೇಳಿ ಕಿಶನ್ ಒಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಹಿಂದಿರ್ತಕ್ಕಂಥ ಒಂದು ಏನೂ ಇಲ್ಲಪ್ಪ ಅಂತಂದ್ರೆ ಈಗಾಗಲೇ 1 ಕೋಟಿವರೆಗೂ ಇನ್ನೂ ಫಂಡ್ ಹಾಗೇ ಇದೆ ಅಂದ್ರೆ ಇನ್ನೂ ಅದನ್ನು ಕೂಡ ಟೆಂಡರ್ ಇನ್ನೂ ಕರೆಯದೆ ಫಂಡ್ ಯಾವುದೇ ರೀತಿಯಲ್ಲೂ ಕಾಮಗಾರಿ ಚಾಲನೆ ಕೊಡದೆ ಇನ್ನೂ 2019-20 ಸಾಲಿನಲ್ಲಿ ಇರತಕ್ಕಂಥ ಫಂಡ್ ಇನ್ನೂ ಹಾಗೇ SC ST ಫಂಡ್ ಯಾವುದೇ ಥರ ಯೋಜನೆಯೂ ಮಾಡಿಲ್ಲ, ಆ ಕಾರ್ಯರೂಪಕ್ಕೂ ತಂದಿಲ್ಲ. ಅದಕ್ಕೆ ಮುಂದೆ ಬರತಕ್ಕಂಥ ಈ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಆ ಹಿಂದಿರತಕ್ಕಂಥ ಸಭೆ ಅಭಿವೃದ್ಧಿ ಕಾರ್ಯಗಳು ಮುಂದುವರೆಸಲಿಲ್ಲ ಅಥವಾ ಅಷ್ಟೊತ್ತಿಗೆ ಏನಾದರೂ ಒಂದು ಕಾರ್ಯರೂಪಕ್ಕೆ ತರಲಿಲ್ಲ, ಅದನ್ನು ಕೆಲಸ ಕಾಮಗಾರಿ ಚಾಲೂ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ನಿರ್ದಾಕ್ಷಿಣವಾಗಿ ಪುರಸಭೆ ಟರಾವ್ ಮುಖಾಂತರ DC ಅವರಿಗೆ ಮನವಿ ಸಲ್ಲಿಸುವ ಮುಖಾಂತರ ಟರಾವ್ ಬರೋದು, ಅವರ ನೌಕರಿ ಕಳ್ಕೊಳ್ಳುವ ಸಂದರ್ಭ ಇದೆ, ಅದನ್ನು ಕಳ್ಕೋಬಾರದು ಅನ್ನೋ ಉದ್ದೇಶದಿಂದ
ಮುಜ್ಜರಾಗುತ್ತವಾಗಿ ಕೆಲಸ ಪ್ರಾಮಾಣಿಕವಾಗಿ ಮಾಡಿರಿ ತಿಳಿಸಿದ ಈ ಸಭೆಯಲ್ಲಿ ನಿರ್ಣಯಿಸಲಾಯಿತು.